ಖಾನಾಪುರ ವಿಧಾನಸಭಾ ಕ್ಷೇತ್ರ ಚುನಾವಣಾ ಪೂರ್ವ ಸಮೀಕ್ಷೆ ಈಗಾಗಲೇ 9:30 ರಿಂದ ಆರಂಭ ಆಗಿದೆ। ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ। ಈಗಾಗಲೇ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ। ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಖತ್ತಾಗಿಯೇ ರೆಸ್ಪಾನ್ಸ್ ಸಿಗ್ತಾ ಇದೆ। ನಿರಂತರವಾಗಿ ಕಾಲ್ ಮಾಡಿ ತಮ್ಮ ಬೆಂಬಲ ಅಥವಾ ತಮ್ಮ ಮತ ಯಾವ ಪಕ್ಷಕ್ಕೆ ಅನ್ನೋದನ್ನ ಖಾನಾಪುರ ಕ್ಷೇತ್ರದ ಮತದಾರರು ಪವರ್ ಟಿವಿಗೆ ಕಾಲ್ ಮಾಡಿ ತಿಳಿಸುತ್ತಿದ್ದಾರೆ। ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ। 9:30 ಆರಂಭ ಆಗಿದೆ, 12 ಕೂಡ ಅವಕಾಶ ಇರುತ್ತೆ। 1 ಗಂಟೆಯ ಬುಲೆಟಿನ್ನಲ್ಲಿ ಖಾನಾಪುರ ಕ್ಷೇತ್ರದ ಸಮೀಕ್ಷೆಯ ಫಲಿತಾಂಶ ಪ್ರಕಟ ಆಗುತ್ತೆ। मुद्रा लोन गोस्कर हत्तारू बैंक कल्दु सुस्तागिद्दीरा ಈಜಿಯಾಗಿ 10 ಲಕ್ಷ मुद्रा लोन पड्कोळोदु हागे अंत कलिबेका फ्रीडम ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕೆ ನೀಡ್ತಾ ಹೋಗ್ತಾರೆ। ಅಣ್ಣಪ್ಪ, ಖಾನಾಪುರ ಕ್ಷೇತ್ರದ ಮತದಾರರಿಂದ ಕರೆಗಳ ಮಹಾಪೂರವೇ ಪವರ್ ಟಿವಿಗೆ ಹರಿದು ಬರ್ತದೆ। ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಮತದಾರರ ಒಲವಾಗಿರಬಹುದು ಯಾವ ಪಕ್ಷಕ್ಕಿದೆ, ಸೊ ಇದರ ಬಗ್ಗೆ ಇವಾಗಿರುವಂತ ಎಂಎಲ್ಎ ಕಾರ್ಯವೈಖರಿ ಜನರಿಗೆ ಮೆಚ್ಚುಗೆ ಆಗಿದೆಯಾ, ಬದಲಾವಣೆ ಬಯಸ್ತಿದ್ದಾರೆ ಅಲ್ಲಿನ ಕ್ಷೇತ್ರದ ಜನರು, ಸೊ ಇದರ ಬಗ್ಗೆ ಹೇಳೋದಾದ್ರೆ? ವಿದ್ಯಾ, ಖಂಡಿತವಾಗ್ಲೂ 2023ರ ಚುನಾವಣೆಯ ಕಣ ರಂಗೇರಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ। ಅದರಲ್ಲೂ ಖಾನಾಪುರ ಕ್ಷೇತ್ರದಲ್ಲಿ ಈಗಾಗಲೇ ನಾನಾ ರಣತಂತ್ರವನ್ನ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಜೊತೆಗೆ ಎಂಇಎಸ್ ಮುಖಂಡರು ಮಾಡ್ತಾ ಇರುವಂತದ್ದು। ಯಾಕಂದ್ರೆ ಏನು ಖಾನಾಪುರದಲ್ಲಿ ಮರಾಠ ಮತಗಳೇ ನಿರ್ಣಾಯಕ। ಯಾಕಂದ್ರೆ 80,000 ಮತಗಳು ಇರುವಂತದ್ದು, ವೀರಶೈವ ಲಿಂಗಾಯತ ಮತಗಳು 35,000 ಇರುವಂತದ್ದು, ದಲಿತ ಮತಗಳು 22,000 ಇರುವಂತದ್ದು, ಮುಸ್ಲಿಂ ಮತಗಳು 22,000 ಇರುವಂತದ್ದು। ಹೀಗಾಗಿ ಅಲ್ಲಿ ಮರಾಠ ಮತಗಳೇ ನಿರ್ಣಾಯಕವಾಗಿರೋದ್ರಿಂದ ಅಲ್ಲಿಯ ನಾಡಿ ಮಿಡಿತ ಬಲ್ಲಂತಹ ಮರಾಠಿಯ ಪ್ರಭಾವಿ ನಾಯಕಿಯಾದಂತಹ ಅಂಜಲಿ ನಿಂಬಾಳ್ಕರ್ ಅವರು 2018ರಲ್ಲಿ ಜಯ ಸಾಧಿಸಿದ್ರು. ಆದ್ರೆ 2023ರಲ್ಲಿ ಚಿತ್ರಣ ಬದಲಾಗಿದೆ ಅನ್ನುವಂತಹ ಮಾತುಗಳನ್ನ ಏನೇ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ। ಯಾಕಂದ್ರೆ ಬಿಜೆಪಿಯಲ್ಲಿರುವಂತಹ ಒಳಜಗಳ ಒಳಬೇಗುದಿನೇ ಶಾಸಕಿ ಅಂಜಲಿ ನಿಂಬಾಳ್ಕರ್ ಗೆಲುವಿನ ಹಾದಿ ಸುಗಮವಾಗಿತ್ತು। ಆದ್ರೆ ಈ ಬಾರಿ ಆ ಚಿತ್ರಣ ಇಲ್ಲ ಅನ್ನುವಂತ ಮಾತುಗಳನ್ನ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ। ಆದ್ರೆ ಡಜನ್ ಗಂಟ್ಲೆ ಆಕಾಂಕ್ಷಿಗಳು ಇರುವುದರಿಂದ ಬಿಜೆಪಿಯ ಹೈಕಮಾಂಡ್ಗೆ, ಖಾನಾಪುರದ ಬಿಜೆಪಿ ನಾಯಕರಿಗೆ ಯಾರಿಗೆ ಟಿಕೆಟ್ ಕೊಡುವುದು ಅನ್ನುವಂಥದ್ದು ತಲೆನೋವಾಗಿ ಪರಿಣಮಿಸಿದೆ। ಇತ್ತೀಚೆಗೆ ಜನಸಂಕಲ್ಪ ಯಾತ್ರೆಗೆ ಆಗಮಿಸಿದಂತ ಬಸವರಾಜ ಬೊಮ್ಮಾಯಿ ಅವರು ವೇದಿಕೆಯ ಮೇಲೆ ಏನು ನಾಯಕರೆಲ್ಲಿದ್ರು ಎಲ್ಲರೂ ಕೂಡ ಪ್ರಮಾಣ ಮಾಡಿ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ನಾವು ಒಗ್ಗಟ್ಟಾಗಿ ದುಡಿತೀವಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಮಾಣವನ್ನ ತೆಗೆದುಕೊಂಡಿದ್ರು। ಜೊತೆಗೆ ಏನ್ ಅಲ್ಲಿ ಇರುವಂತ ಮೊದಲಿಗೆ ಸ್ಪರ್ಧೆ ಮಾಡಿರುವಂತ 2018ರಲ್ಲಿ ಸ್ಪರ್ಧೆ ಮಾಡಿರುವಂತ ವಿಠಲ್ ಹಲ್ಗೇಕರ್ ಆದಿಯಾಗಿ ಎಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು। ಯಾರಿಗೆ ಟಿಕೆಟ್ ಸಿಕ್ಕರು ನಾವು ಒಗ್ಗಟ್ಟಾಗಿ ಸ್ಪರ್ಧೆ ಏನು ಚುನಾವಣೆ ಎದುರಿಸ್ತೇವೆ ಅನ್ನುವಂಥ ಆ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ದೇ ಆದಲ್ಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್ಗೆ ಕಷ್ಟಕರ ಆಗುವಂತ ಸಾಧ್ಯತೆ ಕೂಡ ಇದೆ। ಶಾಸಕಿ ಅಂಜಲಿ ನಿಂಬಾಳ್ಕರ್ ಕಾರ್ಯವೈಖರಿಯನ್ನ ನೋಡಿದ್ರೆ ಈ ಬಾರಿಯೂ ಅತ್ಯುತ್ತಮವಾದಂತಹ ಕೆಲಸಗಳನ್ನ ಮಾಡಿದ್ದಾರೆ, ಜನರಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದಾರೆ। ಆದ್ರೆ ಜನರು ಹೇಳೋದು ಇನ್ನೂ ಅಭಿವೃದ್ಧಿ ಆಗಬೇಕಾಗಿತ್ತು ಅನ್ನುವಂತ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ। ಆದ್ರೆ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡಿ ಜೊತೆಗೆ ಹೊಸ ಮತಗಳಿಗೆ ಬಿಜೆಪಿ ನಾಯಕರು ಏನಾದ್ರೂ ಮಣೆ ಹಾಕಿದ್ರೆ ಗೆಲುವಿನ ಹಾದಿ ಬಿಜೆಪಿಗೆ ಸುಗಮವಾಗುತ್ತೆ ಅನ್ನುವಂತ ಮಾತುಗಳೇ ಕೇಳಿ ಬರ್ತಾ ಇದೆ। ಅದರಲ್ಲೂ ದಿಲೀಪ್ ಕುಮಾರ್ ಅವರು ತಮ್ಮ ಟಿಕೆಟ್ ಸಿಗುತ್ತೆ ಅಂತೇಳಿ ಕ್ಷೇತ್ರದ ತುಂಬೆಲ್ಲ ಅಡ್ಡಾಡಿ ತಮ್ಮ ಬಿಜೆಪಿಗೆ ಬಲ ತುಂಬ್ರಿ ಅಂತ ಹೇಳಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ। ಉಳಿದ ನಾಯಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ। ಅಷ್ಟೇ ಪ್ರಬಲ ಆಕಾಂಕ್ಷಿ ಏನು ಶಾಸಕಿ ಅಂಜಲಿ ನಿಂಬಾಳ್ಕರ್ ಕೂಡ ತಮ್ಮ ಪ್ರಯತ್ನವನ್ನೇನು ನಿಲ್ಲಿಸಿಲ್ಲ। ಯಾಕಂದ್ರೆ ಮರಾಠಿಯ ನಾಡಿ ಮಿಡಿತ ಬಲ್ಲಂತವಳಾಗಿದ್ದರಿಂದ ಅವರು ಕೂಡ ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ। ಆದ್ರೆ ಚುನಾವಣೆ ಹೊಸ್ತಿಲಲ್ಲಿದ್ದೇವೆ, ಇನ್ನು 2-3 ತಿಂಗಳಲ್ಲಿ ಚುನಾವಣೆ ಬರುತ್ತೆ, ಆದ್ರೆ ಜನರು ಯಾರಿಗೆ ತೀರ್ಪು ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ। ಒಟ್ಟಾರೆ ಖಾನಾಪುರ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಜೋರಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿದ್ಯಾ। ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ।